ಆರಿದ್ರ ಮಳೆ ರಾಜ್ಯಾದ್ಯಂತ ಎಂತ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಎಲ್ಲೆಲ್ಲಿ ಏನೇನಾಗಿದೆ ದೃಶ್ಯ ಸಮೇತ ನಿಮಗೆ ಎಕ್ಸ್‌ಪ್ಲನೇಷನ್ ಈಗ ಕೊಡ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ಇನ್ಫರ್ಮೇಷನ್ ಜೊತೆಗೆ ದೃಶ್ಯ ತೋರಿಸ್ತಾ ಇದೀವಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ಮತ್ತೊಬ್ಬ ಯುವಕ ನೀರು ಪಾಲಾಗಿದ್ದಾನೆ ಸ್ನಾನಕ್ಕಾಗಿ ಕಾವೇರಿ ನದಿಗೆ ಇಳಿದಿದ್ದ ಯುವಕ ನೀರು ಪಾಲಾಗಿರೋದು ಬೆಂಗಳೂರಿನ ಯಲಹಂಕದ ಅಶೋಕ್ ಕೊಚ್ಚಿಕೊಂಡು ಹೋದಂತ ಯುವಕ ನೀವು ಕುಟುಂಬದವರ ಜೊತೆ ಈತ ಪ್ರವಾಸಕ್ಕೆ ಅಂತ ಹೋಗಿದ್ದ ಸದ್ಯಕ್ಕೆ ಈಗ ಹುಡುಗನಿಗಾಗಿ ಹುಡುಕಾಟ ನಡೆಯತಾ ಇದೆ दृश्य तोरिसिदीवि प्रकृतिय तवरु कोडगिन ग्राम ओंदक्के रस्तेने इल्ल मडिकेरी तालूकिन बेंगूरु ग्रामक्के हैदोणिय गतियागिदे भारी प्रमाणदल्लि तुंबि हरिता इदे कावेरी नदी ಕಾವೇರಿಯನ್ನ ದಾಟಬೇಕು ಅಂದ್ರು ಹೈದೋಣಿಯನ್ನೇ ಯೂಸ್ ಮಾಡಬೇಕು ಮಕ್ಕಳು ಶಾಲೆಗೆ ಹೋಗಬೇಕು ಅಂದ್ರು ವೃದ್ಧರು ಆಸ್ಪತ್ರೆಗೆ ಹೋಗಬೇಕು ಅಂದ್ರು ಹೈದೋಣಿಯನ್ನೇ ಬಳಸಬೇಕು ಒಂದ ವೇಳೆ ಪ್ರವಾಹದಲ್ಲಿ ಹೈದೋಣಿ ಕೊಚ್ಚಿಕೊಂಡು ಹೋದ್ರೆ ಜನರನ್ನ ದೇವರೇ ಕಾಪಾಡ್ತಿದೆ ಬೆಂಗಳೂರಿನಲ್ಲಿರುವಂತ 60 ಕುಟುಂಬಗಳ ಜನರು ಎಷ್ಟೇ ಮನವಿ ಮಾಡ್ಕೊಂಡ್ರು ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಿಲ್ವಂತೆ ಆ ಪ್ರದೇಶದಲ್ಲಿ ಸ್ಥಳೀಯರ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ 4ರಿಂದ 5 ತಿಂಗಳುಗಳ ಕಾಲ ಮಳೆ ಸುರಿಯುವಂತದ್ದು ಎಲ್ಲರಿಗೂ ಗೊತ್ತೇ ಇದೆ ಸೋ ಇದು ಭಾಗಮಂಡಲ ಸಮೀಪದಲ್ಲಿದಂತ ಚೇರಂಬಾಣೆ ಏನಿದೆ ಚೇರಂಬಾಣೆ ಕೂಡುಕಂಡಿ ಪ್ರದೇಶದ ಬೆಂಗಳೂರು ಏನಿದೆ ಆ ಪ್ರದೇಶದಲ್ಲಿ ನಾವು ಇರುವಂತದ್ದು ಸೋ ನೋಡಬಹುದು ಸಾಕಷ್ಟು ಜನರು ಸೋ ಎಲ್ಲರೂ ಕೂಡ ಹುಟ್ಟಾಕೊಂಡು ಯಾವುದೋ ಒಂದು ಆಯಿದೋಣಿಯಲ್ಲಿ ಈ ಪ್ರವಾಹದ ನೀರನ್ನ ದಾಟಿ ಬರ್ತಿರುವಂತದ್ದು ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ ತುಂಬಾ ರಭಸವಾಗಿ ಇಳಿತಿರುವಂತ ಪ್ರವಾಹದ ನೀರೇನಿದೆ ಆ ಪ್ರವಾಹದ ನೀರು ಸಂಪೂರ್ಣವಾಗಿ ಕಾವೇರಿಯ ಒಳಗೆ ಎಳ್ಕೊಂಡು ಹೋಗುತ್ತೆ ಸೋ ಕಾವೇರಿಯ ಒಳಗೆ ಎಳ್ಕೊಂಡು ಹೋಯಿತು ಅಂತಂದ್ರೆ ಅಲ್ಲಿಂದ ಬರಲಿಕ್ಕಿನ್ನ ಸಾಧ್ಯನೇ ಇಲ್ಲ ಏನು ಈ ಪ್ರವಾಹದ ನೀರಿದೆ ಈ ನೀರಿನಿಂದ ಆಚೆ ಭಾಗಕ್ಕೆ ಬರಬರಿ 60 ರಿಂದ 70 ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ 16 ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ನಿತ್ಯ ಹೋಗಬೇಕು ಎಲ್ಲರೂ ಕೂಡ ಇದೇ ಆಯಿದೋಣಿಯಲ್ಲಿನೇ ದಾಟಿ ಆಚೆಗೆ ಬಂದು ಆ ನಂತರ ಪ್ರಾಣವನ್ನ ಉಳಿಸಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂತ ದುಸ್ಥಿತಿ ಇವತ್ತಿಗೂ ಇರುವಂತದ್ದು ಇದು ಜನರು ಇದುವರೆಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದಾರೆ ಸೋ ಈ ಕಾಡಿನ ಪ್ರದೇಶ ಏನಿದೆ ಇಲ್ಲಿ ಆಚೆ ಭಾಗದಲ್ಲಿ ಎತ್ತರವಾದಂತ ಪ್ರದೇಶ ಇದೆ ಅಲ್ಲಿಂದ ಈ ಕಡೆ ನಮ್ಮ ಹಿಂಭಾಗಕ್ಕೆ ಏನಿದೆ ಈ ಹಿಂಭಾಗಕ್ಕೆ ಅಂತ ಅವೆರಡಕ್ಕೂ ಜಾಯಿಂಟ್ ಆದಂಗೆ ಒಂದು ತೂಗು ಸೇತುವೆಯನ್ನು ಮಾಡ್ಕೊಟ್ರೆ ನಾವು ಈ ರಸ್ತೆಯಿಂದ ಆಚೆಗೆ ನಡೆಕೊಂಡರೂ ಕೂಡ ಪ್ರಯಾಣವನ್ನ ಮಾಡಬಹುದು ಸೇಫ್ ಆಗಿ ಅನ್ನಂತದ್ದು ಜನರ ಒತ್ತಾಯ ಆಗಿರಂತದ್ದು ಆಯಿದೋಣಿಯಲ್ಲಿ ದಾಟಿ ತಮ್ಮ ನಿತ್ಯದ ಕೆಲಸಗಳನ್ನು ಮಾಡ್ಕೋಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿರುತ್ತೆ ರವಿ ಅಸಳ್ಳಿ ನ್ಯೂಸ್ ಟಿ ಕನ್ನಡ ಕೊಡಗು दृश्य मूरल तोरस्ता चिक्कमगळूरल्लू मळे आर्भट इन्नू इदे कंटिन्यू आगिदे सकरायपट्टणद अय्यनकेरे कोडि बिद्दिदे पिळ्ळेनहळ्ळि ग्रामक्के नीरु नुग्गिबिडिदे हळ्ळद अंचिन जमीनुगळिगे नीरु नुग्गि बेळेयेल्ल नाश आगिदे 4-5 अडि नीरु तुंबि अडिके तोटगळु मुळुगडे आगिबिडिवे ದೃಶ್ಯ 4ರಲ್ಲಿ ತೋರಿಸ್ತಾ ಇದೀವಿ ಉಡುಪಿ ಜಿಲ್ಲೆಯಲ್ಲಿ ಸಿಎಂ ನೆರೆ ಪ್ರವಾಸಕ್ಕೆ ಅಂತ ಬಂದ್ರು ಮರವಂತೆಯಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು ಕಡಲ್ ಕೊರೆತದ ಸಮಸ್ಯೆ ಅಲ್ಲಿದೆ ಸ್ಥಳೀಯರು ಆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ತುರ್ತು ತಡೆಕಲ್ಲು ಹಾಕಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿದ್ರು ಸಿಎಂ ಮುಂದೆ ಶಾಶ್ವತ ಪರಿಹಾರ ಮಾಡ್ಕೊಡಬೇಕು ಅಂತಲೂ ಮೀನುಗಾರರು ಆಗ್ರಹ ಮಾಡಿದ್ರು ಅದಕ್ಕೆ ಸಿಎಂ ಕಡೆಯಿಂದ ಉತ್ತರ ಕೂಡಲೇ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಭರವಸೆ ದೃಶ್ಯ 5ರಲ್ಲಿ ತೋರಿಸ್ತಾ ಇದೀವಿ ಉತ್ತರ ಕನ್ನಡ ಜಿಲ್ಲೆಯ ಅಣಶಿ ಘಟ್ಟದಲ್ಲಿ ಮತ್ತೆ ಗುಡ್ಡದ ಮಣ್ಣು ಕುಸಿತ ಆಗಿದೆ ಅಣಶಿ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ ಕಾರವಾರದ ಸದಾಶಿವಗಡ ಲೋಂಡಾ ರಾಜ್ಯ ಹೆದ್ದಾರಿ 34 ಅನ್ನು ಬಂದ್ ಮಾಡಲಾಗಿದೆ ರಸ್ತೆ ಬಂದ್ ಹಿನ್ನೆಲೆಯಲ್ಲಿ ಜೋಯಿಡಾ ತಾಲೂಕಿನ ಜನರಿಗೆ ಸಮಸ್ಯೆಯಾಗಿದೆ ಕಾರವಾರಕ್ಕೆ ಬರಬೇಕು ಅಂತಂದ್ರೆ ಈಗ ಪರ್ಯಾಯ ಮಾರ್ಗ ಸುತ್ತ ಹಾಕೊಂಡು ಬರಬೇಕು ಅವರು 150 ಕಿಲೋಮೀಟರ್ ಸುತ್ತಿ ಬರಬೇಕಾದಂತ ಪರಿಸ್ಥಿತಿ ಇದೆ ಇನ್ನು ಅಣಶಿ ಮತ್ತು ಜೋಯಿಡಾಕ್ಕೆ ದಿನನಿತ್ಯ ಓಡಾಡುವಂತ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇದೆ ಶಾರಲಿ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಹರಿಹರ ಪಲ್ಲತ್ತಡ್ಕ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿತ್ತು ಒಂದು ಮನೆ ಮಳೆಯಿಂದ ನೆಲಸಮ ಆಗಿಬಿಟ್ಟಿದೆ 3 ದಿನದ ಹಿಂದೆ ಮರ ಬಿದ್ದು ಮನೆಯ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು ಬಿರುಕು ಬಿಟ್ಟಿರುವಂತ ಗೋಡೆ ರಿಪೇರಿ ಕೆಲಸ ಮಾಡ್ತಾ ಇದ್ದರು ಜುಲೈ 18ನೇ ತಾರೀಕು ಗೃಹ ಪ್ರವೇಶ ನೆರವೇರಿಸೋದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದರು ದೃಶ್ಯ 7ರಲ್ಲಿ ತೋರಿಸ್ತಾ ಇದೀವಿ ಕಲಬುರಗಿ ಭಾಗದ್ದು ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಅದರಿಂದ ಆಳಂದ ತಾಲೂಕಿನ ದಂಗಾಪುರದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಸೋರ್ತಾ ಇದೆ ಸೋರುವಂತ ಶಾಲೆಯಲ್ಲೇ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಮಳೆ ಬಂದ್ರೆ ಸಾಕು ಮಕ್ಕಳು ತಲೆ ಮೇಲೆ ಪುಸ್ತಕ ಹಿಡಿದು ಕೂತ್ಕೋಬೇಕು ಅಂತ ಪರಿಸ್ಥಿತಿ ಇದೆ ಇನ್ನು ಕೆಲ ಮಕ್ಕಳಂತೂ ಕೋಣೆಯಿಂದ ಹೊರಬಂದು ಸುರಕ್ಷಿತ ಸ್ಥಳದಲ್ಲಿ ನಿಲ್ತಾ ಇದ್ದಾರೆ
ದೃಶ್ಯ 8ರಲ್ಲಿ ಮತ್ತೆ ಚಿಕ್ಕಮಗಳೂರಲ್ಲಿ ಆ ಭಾಗದಲ್ಲಿ ಪರಿಸ್ಥಿತಿ ಬಗ್ಗೆ ತೋರಿಸ್ತಾ ಇದೀವಿ. ಚಿಕ್ಕಮಗಳೂರಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೆಸರು ರಸ್ತೆಯಲ್ಲಿ ಓಡಾಡೋದಕ್ಕೆ ಮಕ್ಕಳು ಪರದಾಟವನ್ನ ಪಡ್ತಾ ಇದ್ದಾರೆ. ಕೆಸರು ಗದ್ದೆ ತರ ಇದೆ ದೃಶ್ಯದಲ್ಲೂ ತೋರಿಸ್ತಾ ಇದೀವಿ. ಆ ರಸ್ತೆಯಲ್ಲಿ ಮಕ್ಕಳು ಓಡಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಪಾಪ. ಕೆಸರುಮಯ ರಸ್ತೆಯಲ್ಲಿ ತೆರಳೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಎಚ್ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮಕ್ಕಳು ಈ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ದೃಶ್ಯ 9ರಲ್ಲಿ ತೋರಿಸ್ತಾ ಇದೀವಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ತೀರದ ಗ್ರಾಮಗಳಿಗೆ ಬೆಳಗಾವಿ ಡಿಸಿ ಭೇಟಿ ಕೊಟ್ಟರು. ಅಂಕಲಿ ಕಲ್ಲೋಳ ಮಾಂಜರಿ ಗ್ರಾಮದಲ್ಲಿ ಪರಿಶೀಲನೆಯನ್ನ ಮಾಡಿದರು. ದೃಶ್ಯ 10ರಲ್ಲಿ ತೋರಿಸ್ತಾ ಇದೀವಿ. ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಮೈಸೂರಿನ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನಂಜನಗೂಡಲ್ಲಿ ಸ್ನಾನಘಟ್ಟ ಮುಡಿಕಟ್ಟೆ ಮಂಟಪಗಳೆಲ್ಲ ಭಾಗಶಃ ಮುಳುಗಡೆಯಾಗಿಬಿಟ್ಟಿದೆ. ನಂಜುನೇಶ್ವರನ ಭಕ್ತರು ಸಾರ್ವಜನಿಕರು ನದಿ ಪ್ರವೇಶ ಅಲ್ಲಿ ಮಾಡಂಗಿಲ್ಲ ಅಂತ ನಿರ್ಬಂಧ ಹೇರಿದ್ದಾರೆ ಸದ್ಯಕ್ಕೆ. 11ನೇ ದೃಶ್ಯದಲ್ಲಿ ಕಲಬುರಗಿ ಭಾಗದಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ತೋರಿಸ್ತಾ ಇದೀವಿ. ಮಳೆ ಅಬ್ಬರ ಅಲ್ಲೂ ಇದೆ. ಕಾಣಿಗಾ ನದಿ ನೀರಿನ ಮಟ್ಟದಲ್ಲಿ ಭಾರೀ ಹೆಚ್ಚಳ ಆಗ್ತಾ ಇದೆ. ಮಹಾರಾಷ್ಟ್ರ ಆಂಧ್ರ ತೆಲಂಗಾಣದಿಂದ ಕಾಣಿಗಾ ನದಿಗೆ ನೀರು ಬರ್ತಾ ಇದೆ. ನದಿ ತೀರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. 12ನೇ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಬಸವಸಾಗರ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ನದಿಗೆ ಇಳಿಬಾರದು ಅಂತ ಎಚ್ಚರಿಕೆ ನೀಡಿದ್ರು. ಮೀನು ಹಿಡಿಯೋದಕ್ಕೆ ನದಿಗೆ ತೆರಳಿದ್ರು ಮೀನುಗಾರರು. 13ನೇ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟಂತ ಹಿನ್ನೆಲೆಯಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಗ್ರಾಮದ ಬಳಿ ಇರುವಂತಹ ಸೇತುವೆ ಮುಳುಗ್ತಾ ಇದೆ. ಸೇತುವೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೇ ಅಂದಿಲ್ಲ ಜನಪ್ರತಿನಿಧಿಗಳು. ಹಾಗಾಗಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. 14ನೇ ದೃಶ್ಯದಲ್ಲಿ ಹಾಸನ ಜಿಲ್ಲೆ ಹಾಗೇನೆ ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆಯಾಗ್ತಿರುವಂತ ಹಿನ್ನೆಲೆಯಲ್ಲಿ ಹೇಮಾವತಿ ಡ್ಯಾಂನ ಒಳಹರಿವು ಅಲ್ಲಿ ಹೆಚ್ಚಳ ಆಗಿದೆ. ಆ ದೃಶ್ಯ ತೋರಿಸ್ತಾ ಇದ್ದೀವಿ. ಇನ್ನು 6 ಕ್ರಸ್ಟ್ ಗೇಟ್ಗಳ ಮೂಲಕ ಸುಮಾರು 26,000 ಕ್ಯುಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ. ಹಾಗಾಗಿ ಆಲಮಟ್ಟಿ ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಡುಗಡೆ ಆಗಿದೆ. ಇನ್ನು 15ನೇ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಕೆಆರ್ಎಸ್ ಕಬಿನಿ ಡ್ಯಾಂನಿಂದ ಅಧಿಕ ನೀರು ಬಿಡುಗಡೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಕಾವೇರಿ ನದಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ಈಗ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಮಾಡಿದ್ದಾರೆ. ಭರಚುಕ್ಕಿ ವೆಲ್ಲೆಸ್ಲಿ ಬ್ರಿಡ್ಜ್ ಹೊಗೇನಕಲ್ ಫಾಲ್ಸ್ಗೆ ಪ್ರವಾಸಿಗರಿಗೆ ಸದ್ಯಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ.